ಸುದ್ದಿಯನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಬಾಂಬ್ ಸ್ಫೋಟಕ್ಕೆ ಸಜ್ಜಾಗಿದ್ದ ಬಳ್ಳಾರಿ ಐಸಿಸ್ ಗ್ಯಾಂಗ್ ಬಲೆಗೆ ಬಿದ್ದಿದೆ. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಭೇದಿಸಿದ ಅಧಿಕಾರಿಗಳು ಐಸಿಸ್ ನಿಂದ ಪ್ರೇರಿತರಾಗಿ ಬಳ್ಳಾರಿಯಲ್ಲಿದ್ದು ಸ್ಫೋಟಕ್ಕೆ ಸಂಚನ್ನ ರೂಪಿಸಿತ್ತು ಈ ಗ್ಯಾಂಗ್. ಮೊಹಮ್ಮದ್ ಸುಲೇಮಾನ್ ಬಳ್ಳಾರಿ ಗ್ಯಾಂಗ್ ಜಾಲವನ್ನ ನಿರ್ವಹಿಸ್ತಾ ಇದ್ದ. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಉಗ್ರರ ಸಂಚು ವಿಫಲಗೊಳಿಸಿದೆ ಎನ್ಐಎ. ಎನ್ಐಎ ದಾಳಿ ಮೂಲಕ ಉಗ್ರರ ಸಂಚನ್ನ ವಿಫಲಗೊಳಿಸಲಾಗಿದೆ. ಐಸಿಸ್ ಹೆಸರಲ್ಲಿ ದೇಶದಲ್ಲಿ ಉಗ್ರ ಕೃತ್ಯವನ್ನ ನಡೆಸೋದಕ್ಕೆ ಶಂಕಿತರು ಸಂಚನ್ನ ರೂಪಿಸಿದ್ರು. ಉಗ್ರ ಕೃತ್ಯ ನಡೆಸೋದಕ್ಕೆ ಬಾಂಬ್ ತಯಾರಿಕೆಗೆ ಮುಂದಾಗಿದ್ದ ಉಗ್ರರು ಬಾಂಬ್ ತಯಾರಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿಗಳನ್ನ ಸಂಗ್ರಹಿಸಿ ಇಟ್ಕೊಂಡಿದ್ರು ಈ ತಂಡ. ಸೀಕ್ರೆಟ್ ಆಪ್ ಮೂಲಕ ಒಬ್ಬೊಬ್ಬರಿಗೆ ಒಬ್ರು ಸಂಪರ್ಕದಲ್ಲಿದ್ರು. ಈ ಗ್ಯಾಂಗ್ ಅನ್ನ ಈಗ ಎನ್ಐಎ ಭೇದಿಸಿ ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಮೂಲಕ ನೇಮಕಾತಿ ಪ್ರಕ್ರಿಯೆ ನಡೆದಿದೆ. ಉಗ್ರ ಕೃತ್ಯಗಳನ್ನ ಎಸಗೋದಕ್ಕೆ ನೇಮಕಾತಿಯನ್ನ ಸಹ ಶಂಕಿತ ಉಗ್ರರು ನಡೆಸ್ತಾ ಇದ್ರು. ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇಂತಹ ಉಗ್ರರ ತಂಡವನ್ನ ಈಗ ಎನ್ಐಎ ಭೇದಿಸಿದೆ, ಅವರನ್ನ ಬಲೆಗೆ ಬೀಳಿಸಿಕೊಂಡಿದೆ. ಎಸ್ ಸೋಷಿಯಲ್ ಮೀಡಿಯಾ ಮೂಲಕ ಮುಸ್ಲಿಂ ವಿದ್ಯಾರ್ಥಿಗಳನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇತ್ತು ಈ ತಂಡ. ಜಿಹಾದ್ ನಡೆಸೋದಕ್ಕೆ ಮುಜಾಹಿದ್ದೀನ್ಗಳ ಅವಶ್ಯಕತೆ ಇದೆ ಅಂತ ಪ್ರಚಾರ ಮಾಡ್ತಾ ಇತ್ತು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೂಲಭೂತವಾದಿ ಚಿಂತನೆಯ ಯುವಕರನ್ನ ಸೆಳೆಯುವಂತಹ ತಂತ್ರಗಾರಿಕೆಯನ್ನ ಈ ಗ್ಯಾಂಗ್ ನಡೆಸ್ತಾ ಇತ್ತು. ಮೊಹಮ್ಮದ್ ಸುಲೇಮಾನ್ ಈ ಬಳ್ಳಾರಿ ಗ್ಯಾಂಗ್ನ ಜಾಲವನ್ನ ನಡೆಸ್ತಾ ಇದ್ದ. ಆತನ ಸಂಚನ್ನ ಈಗ ಎನ್ಐಎ ವಿಫಲಗೊಳಿಸಿದೆ. ಬಳ್ಳಾರಿಯಲ್ಲಿ ಸ್ಫೋಟಕ ಸಂಚು, ಬಾಂಬ್ ತಯಾರಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿಗಳನ್ನ ಸಂಗ್ರಹಿಸಿತ್ತು ಈ ತಂಡ. ಈಗ ಅದನ್ನ ಭೇದಿಸಿದ್ದು ಬಳ್ಳಾರಿ ಐಸಿಸ್ ಗ್ಯಾಂಗ್ ಈಗ ಬಲೆಗೆ ಬಿದ್ದಿದೆ. ಎಸ್ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಯಾವ ರೀತಿಯಲ್ಲಿ ಈ ಗ್ಯಾಂಗ್ ಸಕ್ರಿಯವಾಗಿತ್ತು, ಜೊತೆಗೆ ಇದನ್ನ ಬಲೆಗೆ ಬೀಳಿಸೋದ್ರಲ್ಲಿ ಹೇಗೆ ಸಫಲ ಆಯ್ತು ಎನ್ಐಎ ಅಂತ? ಪ್ರತಿಮಾ, ಇವಾಗ ಆಲ್ರೆಡಿ ಈ ಕುರಿತಂತೆ ಕಂಪ್ಲೀಟ್ ಆಗಿ ಅಂದ್ರೆ ಜನವರಿ 26 ಒಂದು ವಿಧ್ವಂಸಕ ಕೃತ್ಯಕ್ಕೆ ಈ ಒಂದು ಟೀಮ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಅಂದ್ರೆ ಐಸಿಸ್ ಇಂದ ಪ್ರೇರಣೆ ಆಗಂತಹ ಈ ಒಂದು ಗ್ಯಾಂಗ್ ಬಳ್ಳಾರಿಯ ಒಂದು ಒಂದಷ್ಟು ಯುವಕರನ್ನೇ ಒಂದು ಕಟ್ಕೊಂಡಂತಹ ಒಂದು ಗ್ಯಾಂಗ್ ಆಗಿತ್ತು. ಹೈದರಾಬಾದ್ ಅಲ್ಲಿ ಏನ್ ಎನ್ಐಎ ಎಫ್ಐಆರ್ ಅನ್ ಮಾಡಿತ್ತು ಆ ಪ್ರಕಾರ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂತದ್ದು. ಅಂದ್ರೆ ಕಳೆದ 6 ಕೂಡ ಇವರ ಮೇಲೆ ಒಂದು ಕಣ್ಣನ್ನ ಇಟ್ಟಿತ್ತು ಎನ್ಐಎ ಅಧಿಕಾರಿಗಳಿರ್ಬೋದು, ಮತ್ತೆ ರಾಷ್ಟ್ರೀಯ ಬೇರೆ ಬೇರೆ ತನಿಖಾ ಸಂಸ್ಥೆಗಳ ಐಬಿ ಇರ್ಬೋದು, ರಾಯ್ ಇರ್ಬೋದು, ಎಲ್ಲಾ ಏಜೆನ್ಸಿಗಳು ಕೂಡ ಈ ಆರೋಪಿಗಳ ಮೇಲೆ ಒಂದು ಕಣ್ಣನ್ನ ಇಟ್ಟಿತ್ತು. ಶಂಕಿತರ ಮೇಲೆ ಏನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದೇ ಮಾದರಿಯಲ್ಲಿ, ಅಂದ್ರೆ ಇದು ಕೇವಲ ಕರ್ನಾಟಕದಲ್ಲಿ ಒಂದು ಬಳ್ಳಾರಿ ಗ್ಯಾಂಗ್ನ ಅರೆಸ್ಟ್ ಮಾಡಿದ್ರು ಕೂಡ ದೇಶಾದ್ಯಂತ ಒಂದು ಕೃತ್ಯ ಎಸಗಲು ಈ ಒಂದು ತಂಡ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಉತ್ತರ ಪ್ರದೇಶದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ, ಜಾರ್ಖಂಡ್ ನ ಜಮ್ಶೆಡ್ಪುರ ಏನಿದೆ ಅಲ್ಲೂ ಕೂಡ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಒಟ್ಟು ನಿನ್ನೆ 7 ಹೆಚ್ಚು ಒಂದು ಶಂಕಿತರನ್ನ ಎನ್ಐಎ ಅರೆಸ್ಟ್ ಮಾಡಿರುವಂತದ್ದು. ಇಡೀ ದೇಶಾದ್ಯಂತ ಒಂದು ಏನು ಇದು ದುಷ್ಕೃತ್ಯ ಎಸಗಲು ಒಳ್ಳೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದರಂತೆ ಐಇಡಿ ಬಾಂಬ್ ಮಾಡೋದಕ್ಕೆ ಅಂತಾನೆ ಒಂದಷ್ಟು ರಾಸಾಯನಿಕ ಅಂದ್ರೆ ಕಚ್ಚಾ ವಸ್ತುಗಳನ್ನ ಇಟ್ಕೊಂಡಿದ್ರು. ಸೋಡಿಯಂ ನೈಟ್ರೇಟ್ ಇರ್ಬೋದು, ಸಲ್ಫರ್ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಇದ್ದಿಲ್ ಇರ್ಬೋದು, ಹೀಗೆ ಸಾಕಷ್ಟು ಒಂದು ರಾಸಾಯನಿಕ ಕಚ್ಚಾ ವಸ್ತುಗಳನ್ನ ಇವರು ಇಟ್ಕೊಂಡಿದ್ರು. ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಪ್ರಮುಖವಾಗಿ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ವಿದ್ಯಾರ್ಥಿಗಳಿಗೆ ಗಾಳವನ್ನ ಹಾಕ್ತಾ ಇದ್ರು. ಅಂದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ವಿದ್ಯಾರ್ಥಿಗಳ ಸಂಪರ್ಕವನ್ನ ಪಡೆದು ಅವರನ್ನ ಒಂದು ಐಸಿಸ್ ಕೇಸ್ ಸೇರಿಸಿಕೊಳ್ಳಿಸುವಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಒಂದು ಗ್ಯಾಂಗ್ ನ ಲೀಡರ್ ಸುಲೇಮಾನ್, ಈತನ ಹಿನ್ನೆಲೆ ಏನು, ಯಾವ ರೀತಿಯಲ್ಲಿ ಆತ ಸಂಚನ್ನ ರೂಪಿಸ್ತಾ ಇದ್ದ ಅಂತ? ಹೌದು, ಯಾಕಂದ್ರೆ ಎಕ್ಸಾಕ್ಟ್ಲಿ ಸುಲೇಮಾನ್ ಈ ಒಂದು ತಂಡದ ನಾಯಕ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂತದ್ದು. ಅಂದ್ರೆ ಈ ಹಿಂದೆ ಪಿ ಎಫ್ ಐ ಅಲ್ಲಿ ಸಕ್ರಿಯವಾಗಿ ಒಂದು ಕಾರ್ಯದರ್ಶಿ ಹುದ್ದೆಯನ್ನ ಮಾಡ್ತಾ ಇದ್ದ. ಯಾವಾಗ ಒಂದು PFI ನಿಷೇಧ ಆಗುತ್ತೆ ದೇಶದಲ್ಲಿ, ಆ ನಂತರ ಈತ ಒಂದು ಬೇರೆ ಕಂಪ್ಲೀಟ್ ಐಸಿಸ್ ಸಂಘಟನೆ ಜೊತೆ ಒಂದು ನೇರ ಸಂಪರ್ಕವನ್ನ ಹೊಂದಿದ್ದ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಯುವಕರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಾದಂತ ಒಂದು ಪ್ಲಾನ್ ಗಳಿರ್ಬೋದು, ಎಲ್ಲವನ್ನೂ ಕೂಡ ಈ ಸುಲೇಮಾನ್ ರೂಪಿಸ್ತಾ ಇದ್ದ ಅಂತ ಹೇಳಲಾಗ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಎಸ್ ಸಿ ಗ್ಯಾಂಗ್ ಈಗ ಬಲೆಗೆ ಬಿದ್ದಿರೋದ್ರಿಂದಾಗಿ ಒಂದು ಸಮಾಧಾನ ಅಂತ. ಇದು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.